ಬಸ್ಸಿನಿಂದ ಇಳಿದ ಊರ್ಮಿಳೆಗೆ ಪುಟ್ಟದೊಂದು ಶಾಕ್ ಕಾದಿತ್ತು. ಅಲ್ಲಿ ಹಿಮವಂತ್ ನಿಂತಿದ್ದ. ಇವತ್ತು ನೀವು ಇದೇ ಬಸ್ಸಿಗೆ ಬರ್ತೀರಿ ಅಂತ ಯಾಕೋ ಅನ್ನಿಸ್ತಾ ಇತ್ತು. ಗಟ್ ಫೀಲಿಂಗ್ ಅಂತಾರಲ್ಲ ಆ ತರಹದ್ದು. ಅದಕ್ಕೆ ನಿಮ್ಮನ್ನ ರಿಸೀವ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ. ಈ ಬರೋ ಹೋಗೋ ವಿಷಯದಲ್ಲಿ ಪ್ರತಿ ಸಲ ಶಾಕ್ ಕೊಡ್ತಾ ಇದ್ದವರು ನೀವೇ. ಇದೊಂದ್ಸರ್ತಿ ಚಾನ್ಸ್ ನಾನು ತಗೊಂಡೆ ಅಂದ. ಅಸಲು ಊರ್ಮಿಳೆಗೆ ಅದನ್ನೆಲ್ಲ ನಂಬಲು ಸಾಧ್ಯವಾಗಲೇ ಇಲ್ಲ. ಹಿಮವಂತನ ಕಾಲಲ್ಲಿದ್ದ ಬೂಟಿನ ಹೆಸರು ರಿಬಾಕ್. ಅದು 5,000ಕ್ಕೆ ಕಡಿಮೆಯ ಬೂಟಲ್ಲ. ಅವನ ಜೀನ್ಸ್ ಪ್ಯಾಂಟು ಭಾರತದ್ದಲ್ಲ. ತಿಳಿನೀಲಿ ಬಣ್ಣದ ಜೀನ್ಸು ಸಮುದ್ರವನ್ನ ಹೋಲುತ್ತಾ ಇದೆ ಅಂತ ಅನ್ನಿಸ್ತು. ಅದರ ಮೇಲೆ ಕಡುಗಪ್ಪನೆಯ ದೊಡ್ಡ ಕಾಲರ್ ಇದ್ದ ಶರ್ಟು. ಹಿಮು ತೆಳುಗಪ್ಪಿನ ಕನ್ನಡಕ ಧರಿಸಿ ನಿಂತಿದ್ದ. ಅದು ಬಸ್ ಸ್ಟ್ಯಾಂಡ್ ಆಗಿರದೇ ಇದ್ದಿದ್ರೆ ಹಿಮವಂತನನ್ನ ತಾನು ಪ್ರೀತಿಸ್ತಾ ಇದ್ದೀನಿ ಅಂತ ಈಗಾಗಲೇ ಹೇಳಿಕೊಂಡಿದ್ದೆ ಆಗಿದ್ರೆ ಬಸ್ಸಿನ ಫುಟ್ಬೋರ್ಡಿನಿಂದ ಹಾರಿ ನೇರವಾಗಿ ಅವನ ಕೊರಳಿಗೆ ತೆಕ್ಕೆಗೆ ಬಿದ್ದು ಬಿಡ್ತಾ ಇದ್ದೆ ಅಂತ ಅಂದ್ಕೊಂಡ್ಲು ಊರ್ಮಿಳ. ಇವನ ಈ ನಿಟ್ಟ ನಿಲುವಿನ ಮುಂದೆ ಅದ್ಯಾವ ದೇಬುವಿನ ಚೆಲುವು ಅನ್ನಿಸ್ತು. ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಲು ಅವಕಾಶವನ್ನೇ ಕೊಡದೆ ಹಿಮವಂತ್ ಊರ್ಮಿಳೆಯ ಕೈಲಿದ್ದ ಬ್ಯಾಗ್ ಈಸ್ಕೊಂಡು ಬಸ್ ಸ್ಟ್ಯಾಂಡಿನಿಂದ ಹೊರಕ್ಕೆ ನಡೆಯ ತೊಡಗಿದ. ಅವನ ಹಿಂದೆ ಪುಟುಪುಟು ಹೆಜ್ಜೆ ಹಾಕ್ತಾ ಇದ್ದವಳಿಗೆ ಬಸ್ ಸ್ಟ್ಯಾಂಡಿನ ಅಂಗಳಕ್ಕೆ ಬರುವ ಹೊತ್ತಿಗೆ ಮತ್ತೊಂದು ಶಾಕ್ ಕಾದಿತ್ತು. ಹಿಮವಂತ ಅವಳ ಕಡೆಗೆ ಒಂದು ಬೀಗದ ಕೈ ಚಾಚಿದ್ದ. ತೀರಾ ಬ್ಯುಸಿ ರಸ್ತೆಯಲ್ಲಿ ಓಡಿಸೋಷ್ಟು ನನಗಿನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ಇನ್ನೊಂದು ತಿಂಗಳಲ್ಲಿ ಕಾನ್ಫಿಡೆಂಟ್ ಆಗಿ ಓಡಿಸಬಲ್ಲೆ ಅಂತ ಅಂದ್ಕೋತೀನಿ. ಸದ್ಯಕ್ಕೆ ನೀವೇ ಡ್ರೈವ್ ಮಾಡಿದ್ರೆ ಒಳ್ಳೇದಿತ್ತು ಅಂದು ಊರ್ಮಿಳೆಯ ಪ್ರತ್ಯುತ್ತರಕ್ಕಾಗಿ ಕಾಯುತ್ತಾ ನಿಂತ. ಅವಳ ಕಣ್ಣು ಆಶ್ಚರ್ಯದಿಂದ ಪ್ರಜ್ವಲಿಸುತ್ತಾ ಇದ್ವು. ಒಂದು ಕಡುಗೆಂಪು ಹೊಚ್ಚ ಹೊಸ ಎಸ್ಟೀಮ್ ಕಾರು ಥಳಥಳನೆ ಹೊಳೆಯುತ್ತಾ ಎಳೆ ಬಿಸಿಲಿನಲ್ಲಿ ನಿಂತಿತ್ತು. ಹಿಮವಂತ ಕಾರ್ ತಗೊಂಬಿಟ್ನ, ಇದೆಲ್ಲಿಯ ಹೊಸ ಬಿರುಸು? ತಾವು ಪರೀಕ್ಷೆಗೆ ಹೊರಡೋ ಮುನ್ನ ನೆಲದ ಮೇಲೆ ಅತ್ತು ಅತ್ತು ಪ್ರಜ್ಞೆ ತಪ್ಪಿ ಮಲಗಿದಂತಿದ್ದ ಹಿಮು ಇವನೇನಾ? ನಂಬಲಾಗಲಿಲ್ಲ. ಕಾರು ಕೊಳ್ಳುವ ಕುರಿತು ಒಂದೇ ಒಂದು ಸುಳಿವು ಕೊಟ್ಟಿರಲಿಲ್ಲ. ಡ್ರೈವಿಂಗ್ ಕಲಿತಾ ಇದ್ದೇನೆ ಎಂಬುದು ತನಗೆ ಗೊತ್ತಾಗಿರಲಿಲ್ಲ. ಹಠಕ್ಕೆ ಬಿದ್ದ ಗಂಡಸು ಏನು ಬೇಕಾದರೂ ಸಾಧಿಸಬಲ್ಲನೇನೋ ಅಲ್ವಾ? ಪ್ರಾರ್ಥನಾಳಿಗೆ ಇದು ಅರ್ಥವೇ ಆಗಿಲ್ಲ ಅಂತ ಅಂದ್ಕೊಂಡ್ಲು. ಮರುಕ್ಷಣವೇ ಅವಳನ್ನ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಆವರಿಸಿಕೊಳ್ತು. ಇದು ನನ್ನದು ಎಂಬ ಭಾವ. ನನ್ನದಲ್ಲದಿದ್ದರೆ ಹಿಮವಂತ್ಗೆ ನನ್ನೆಡೆಗೆ ಅತಿ ಚಿಕ್ಕದಾದರೂ ಸರಿ ಒಂದು ಸೆಳೆತ ಪ್ರಾರಂಭವಾಗಿರದೆ ಹೋಗಿದ್ರೆ ಹೀಗೆ ಬಸ್ಸಿಗೆ ಕಾಯುತ್ತಾ ಬಂದು ನಿಲ್ತಾ ಇದ್ನ? ಮಹಾ ನಿರ್ಮೋಹಿ ಮನುಷ್ಯ, ಇನ್ನು ನನ್ನವನಾಗಲಿದ್ದಾನ? ಕಾರಿನ ಇಗ್ನಿಷನ್ ಕೀ ತಿರುಗಿಸಿದ್ಲು. ಚಿಕ್ಕದೊಂದು ಸಭ್ಯ ಸದ್ದಿನೊಂದಿಗೆ ಕಾರಿನ ಚಕ್ರ ಉರುಳುತ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಹಾಗನ್ನಿಸ್ತಾ ಇದ್ದಂತೆಯೇ ಸುಮಧುರ ಭಾವಗೀತೆಯೊಂದು ಕಾರಿನ ಡೆಕ್ನಲ್ಲಿದ್ದ ಕೆಸೆಟ್ನಿಂದ ಕೇಳಿಬರ್ತಾ ಇತ್ತು. ಆಗುತ್ತಿರುವ ಆನಂದ ಬಯಲಿಗಿಟ್ಟರೆ ಹಿಮು ಏನಂದ್ಕೊಳ್ತಾನೋ ಎಂಬ ನಾಚಿಕೆ ಆವರಿಸಿಕೊಂಡಿತ್ತಾದ್ರೂ ತುಟಿಯ ಅಂಚಿನಲ್ಲೇ ಸಣ್ಣಗೆ ನಕ್ಕು ಹಿಮು ಕಡೆಗೆ ನೋಡಿದ್ಲು. ಅವನು ಈಗ ಕಿಟಕಿಯಿಂದ ಆಚೆಗೆ ನೋಡ್ತಾ ಇದ್ದ. ಕಣ್ಣಲ್ಲಿ ಅದೇ ನಿರ್ಮೋಹತ್ವ. ಅದಿರಲಿ, ಇಷ್ಟು ದುಬಾರಿಯ ಕಾರು ಕೊಂಡಿರುವ ಹಿಮು ಇದನ್ನ ಆ ಗಾಡಿ ಕೊಪ್ಪದ ಬಯಲಲ್ಲಿ ಎಲ್ಲಿಡ್ತಾನೆ ಎಂಬ ಪ್ರಶ್ನೆ ಉದ್ಭವಿಸ್ತು. ಶೆಡ್ ಕಟ್ಸಿದ್ದಾನ? ದುಬಾರಿಯ ಕಾರ್ಗಳನ್ನ ಹಾಗೆಲ್ಲ ನಿಲ್ಲಿಸ್ಕೊಡ್ದು ಅಂತ ಆಲೋಚನೆ ಮಾಡ್ತಾ ಇದ್ದಂತೆಯೇ ಗಾಡಿ ಕೊಪ್ಪದ ಬಯಲಿಗೆ ಸಂಬಂಧವೇ ಇಲ್ಲದ ದಿಕ್ಕಿನಲ್ಲಿ ಚಲಿಸುವಂತೆ ಊರ್ಮಿಳೆಗೆ ಸನ್ನೆ ಮಾಡ್ದ. ಇದನ್ನು ರವೀಂದ್ರನಗರ ಅಂತಾರೆ. ನನ್ನ ಥರ ಇತ್ತೀಚೆಗೆ ಶ್ರೀಮಂತರಾಗಿರೋರಿಂದ ಹಿಡಿದು ಹುಟ್ಟುತ್ತಲೇ ಶ್ರೀಮಂತರಾಗಿರೋರ ತನಕ ಎಲ್ಲ ಥರದವರು ಇರೋ ನೀಟ್ ಲೊಕ್ಯಾಲಿಟಿ. ಇಲ್ಲಿ ಎಡಕ್ ತಗೊಳ್ಳಿ, ಕೊಂಚ ಸ್ಲೋ ಮಾಡಿ. ಹಾಂ, ಇಲ್ಲಿ ನಿಲ್ಲಿಸಿ ಒಂದ್ಸಲ ಹಾರ್ನ್ ಮಾಡಿ. ಎಕ್ಸಾಕ್ಟ್ಲಿ, ಬಂದ್ಲು ನೋಡಿ ಜಬೀನ್. ಬಾಗಿಲು ತೆಗಿತಾಳೆ. ಗಾಡಿನ ಪೋರ್ಟಿಕೋದಲ್ಲಿ ನಿಲ್ಲಿಸಿ. ನಿಮ್ಮ ಬ್ಯಾಗು ಜಬೀನ್ ತರ್ತಾಳೆ. ಈ ಮನೆಯೊಳಕ್ಕೆ ಬಲಗಾಲಿಟ್ಟು ಬನ್ನಿ. ಸ್ವಂತದ್ದೇನಲ್ಲ, ಆದರೆ ಬಾಡಿಗೆ ಕಟ್ಟುವಷ್ಟು ದಿನ ಇದು ನಮ್ದೆ. ಇನ್ನೆಷ್ಟು ದಿನ ಅಂತ ಗಾಡಿ ಕೊಪ್ಪದ ಬಯಲಲ್ಲಿ ಇರಲಿ ಊರ್ಮಿಳ? ಮನೆಯೊಂದಿಗ ಅಂತಾರಲ್ಲ, ಅದಂತೂ ಆಗಕ್ಕಾಗಲಿಲ್ಲ.
ಕಡೆಪಕ್ಷ ಬಾಡಿಗೆ ಮನೆಯೊಂದಿಗ ಅಂತ ಅನ್ನಿಸ್ಕೊಳ್ಳೋಣ ಅಂತ. ಮೂರು ಬೆಡ್ರೂಮ್ ಇರೋ ಮನೆ, ನಿಮಗೆ ಬೇಕಾದ ರೂಮ್ನಲ್ಲಿ ನೀವಿರಬಹುದು. ಇನ್ನೊಂದರಲ್ಲಿ ಜಬೀನ್ ಇರ್ತಾಳೆ. ನೀವಿಬ್ಬರು ಬಿಟ್ಟುಕೊಟ್ಟದ್ದು ನಂದು. ಬಯಲಲ್ಲೇ ಮಲಗಿ ಮೈ ಚೆಲದವನಿಗೆ ಪೋರ್ಟಿಕೋ ಆದರೂ ಆದೀತು, ನೀವು ಕಂಫರ್ಟಬಲ್ ಆಗಿ ಇದ್ಬಿಡಿ ಅಂದ. ಗಾಳಿಯು ನಿನ್ನದೆ, ಬೆಳಕು ನಿನ್ನದೆ, ಆರದಿರಲಿ ಬೆಳಕು. ವರ್ಷಗಳ ಹಿಂದೆ ಹಿಮವಂತನ ಪುಟ್ಟ ಕೋಣೆಯಲ್ಲಿ ನೋಡಿದ್ದ ಅವೇ ಸಾಲುಗಳ ಹಳೆಯ ಫಲಕ, ಅದನ್ನ ಈ ಮನೆಗೂ ತಂದುಕೊಂಡಿದ್ದಾನೆ. ಆಗ ಪ್ರಾರ್ಥನಾ ಇದ್ದಳು, ಬೆಳಕಿತ್ತು. ಈಗ ನಾನಾ ಅಂತ ಕೇಳ್ಕೊಂಡವಳಿಗೆ ಯಾವುದೋ ರೋಮಾಂಚನ. ಮೊಟ್ಟ ಮೊದಲ ಬಾರಿಗೆ ಗಂಡಸೊಬ್ಬನ ಗಮನ ಸೆಳೆದ ಮೊಗ್ಗಿನಂತಹ ಹುಡುಗಿ ಅನುಭವಿಸುವ ರೋಮಾಂಚನ ಅದು. ಊರ್ಮಿಳೆಗೆ ಗಂಡಸು ಹೊಸಬನಲ್ಲ. ಕಣ್ಣಿಗೆ ಬಿದ್ದ ಪ್ರತಿ ಗಂಡಸು ಅವಳ ಗಮನ ಸೆಳೆಯಲು ಚಡಪಡಿಸಿದವನೇ ಹೊರತು, ಹೀಗೆ ತಾನೇ ಗಂಡಸೊಬ್ಬನ ಕಣ್ಸೆಳೆದ ರೋಮಾಂಚನವನ್ನ ಅವಳು ಯಾವತ್ತೂ ಅನುಭವಿಸಿರಲಿಲ್ಲ. ಕಾರ್ನಿಂದ ಜಬೀನ್ ಬ್ಯಾಗ್ ಅನ್ನ ತಂದು ಒಳಮನೆಯ ಕಡೆಗೆ ಒಯ್ಯುತ್ತಿದ್ದರೆ ಸೋಫಾದ ಮೇಲೆ ಕುಳಿತ ಹಿಮವಂತ, ಹೀಗೆ ಮನೆಗೆ ಕರೆತರುವಲ್ಲಿಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಮುಗಿಯಿತು ಎಂಬಂತೆ ಪೇಪರು ಓದ್ತಾ ಇದ್ದ. ಹಿಮು ನನಗಾಗೆ ಈ ಮನೆ ಮಾಡಿದ್ದಾನ? ಮತ್ತೆ ಪ್ರಶ್ನೆಗೆ ಬಿದ್ದಳು ಊರ್ಮಿ. ಒಂದ್ಸಲ ಮನೆ ಇಡೀ ಸುತ್ತಿ ಬಂದಳು. ಹಿತ್ತಲಿಗೆ ಒಂದು ಬಾಗಿಲಿದೆ ಅಂತ ಗೊತ್ತಾದಾಗ ಸುಮ್ಮನೆ ಹಿತ್ತಲು ನೋಡುವ ಕುತೂಹಲದಿಂದ ಎಂಬಂತೆ ಕದ ತೆರೆದಳು. ಅವಳಿಗೆ ಸಣ್ಣದೊಂದು ಆಶ್ಚರ್ಯ ಕಾದಿತ್ತು. ಸುಮಾರು 100 ಅಡಿಗಳ ದೂರ ತನಕ ಅಲ್ಲಿ ಯಾವುದೇ ಮನೆ ಇರಲಿಲ್ಲ, ಪೂರ್ತಿ ಖಾಲಿ ಜಾಗ. ಸರಸರನೆ ಬಂದು ಹಾಲ್ನ ಕಿಟಕಿ ತೆರೆದು ಹೊರಕ್ಕೆ ನೋಡಿದ್ಲು. ಎಡ ಬಲಗಳಲ್ಲೂ ತೀರಾ ಹತ್ತಿರದಲ್ಲಿ ಯಾವುದೇ ಮನೆ ಇಲ್ಲ. ಇದು ಶ್ರೀಮಂತರ ಲೊಕ್ಯಾಲಿಟಿಯಲ್ಲಿ ಹಿಮವಂತ ಹುಡುಕಿ ಹಿಡಿದ ಒಬ್ಬಂಟಿ ಮನೆ. ಇಂಥ ಮನೆಯ ಅವಶ್ಯಕತೆ ಏನಿತ್ತು? ಗಾಡಿಕೋಪದ ಬಯಲಲ್ಲಿ ಇದ್ದು ಇದ್ದು ಅಭ್ಯಾಸವಾಗಿ ಹೋಗಿದೆ. ತೀರಾ ಮನೆ ಪಕ್ಕದಲ್ಲೇ ಒಂದು ಸಂತೆಗಾಗುವಷ್ಟು ಜನ ಇದ್ರೆ ಹಿಂಸೆ ಅನ್ಸುತ್ತೆ. ಮೊದಲಿಂದಲೂ ನಾನು ಒಬ್ಬನೇ ಇರೋಕೆ ಇಷ್ಟಪಟ್ಟವನು, ಪ್ರಾರ್ಥನಾ ಸಿಗೋದಕ್ಕೆ ಮುಂಚೆಯಿಂದ ಅಂದವನು ಥಟ್ಟನೆ ಸುಮ್ಮನಾಗ್ಬಿಟ್ಟ. ಈ ಒಂಟಿ ಮನೆ ಕೂಡ ನನ್ನೊಂದಿಗೆ ಏಕಾಂತದಲ್ಲಿ ಇರೋದಕ್ಕಾಗಿ ಸಾಧಿಸಿಕೊಂಡಿದ್ದ ಎಂಬ ಪ್ರಶ್ನೆ ಹುಟ್ಟಿ ನಿಂತಿತ್ತು. ಊರ್ಮಿಳಾ ಮತ್ತೆ ಮೋದಕ್ಕೊಳಗಾದಳು. ಅಂಥ ಏಕಾಂತವೇ ಬಯಸಿದ್ದಾಗಿದ್ದರೆ ಜಬೀನ್ಗಳನ್ನ ಯಾಕೆ ತಂದಿಟ್ಕೊಂಡಿರ್ತಾ ಇದ್ದ? ಆ ಪ್ರಶ್ನೆಗೂ ಕೊಂಚ ಹೊತ್ತಿನ ನಂತರ ಉತ್ತರ ದೊರಕಿತ್ತು. ರಸೂಲ್ ಜಮಾದಾರನ ತಂಗಿಯ ಕೊನೆ ಮಗಳು ಜಬೀನ್. ಹುಟ್ಟುತ್ತಲೇ ಅಂಗವಿಕಲೆ. ಅವಳಿಗೆ ಮಾತು ಬರೋದಿಲ್ಲ. ವಿಚಿತ್ರ ಅಂತಂದ್ರೆ ಮೂಕರಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಆದರೆ ಜಬೀನ್ನ ಕಿವಿ ಚುರುಕು. 16 ಇರಬಹುದು ವಯಸ್ಸು. ತುಂಬಾ ಚೆನ್ನಾಗಿದ್ದಾಳೆ ನೋಡಲಿಕ್ಕೆ. ಮಾಂಸ ತಿನ್ನುವವಳಲ್ಲ, ಎಂಥ ಅಡುಗೆ ಬೇಕಾದರೂ ಮಾಡಿ ಹಾಕ್ತಾಳೆ. ಮಾತೇ ಇಲ್ಲದಾದ್ರಿಂದ ಬೇರೆ ಉಪದ್ರವವೇ ಇಲ್ಲ. ಜಬೀನ್ ಕೈ ಸನ್ನೆಯಲ್ಲೂ ಮಾತನಾಡೋದಿಲ್ಲ. ಅವಳ ಸುಂದರವಾದ ದೊಡ್ಡ ಕಣ್ಣುಗಳಿಗೆ ಏನು ಬೇಕಾದರೂ ಮಾತನಾಡಬಲ್ಲ ಭಾಷೆ ಗೊತ್ತಿದೆ. ಮನೆಗೆ ತರುವ ಪ್ರತಿನಿತ್ಯದ ತರಕಾರಿಯಿಂದ ಹಿಡಿದು ಈ ಮನೆಗೆ ತಂದು ಹಾಕಿರುವ ಫರ್ನಿಚರ್ನ ತನಕ ಎಲ್ಲವೂ ಅವಳ ಆಯ್ಕೆಗಳೇ, ಅವಳ ಅಣತಿಗಳೇ. ಅವಳೆದುರು ಅಪ್ಪಿ ತಪ್ಪಿ ಕೂಡ ಮೂಕತನದ ಬಗ್ಗೆ ಮಾತನಾಡಬೇಡಿ. ಜಬೀನ್ಗೆ ಕಿವಿ ಚುರುಕು, ತುಂಬಾ ನೊಂದ್ಕೊಂಡು ಬಿಡ್ತಾಳೆ ಅಂತ ಅಂದಿದ್ದ ಹಿಮವಂತ. ಊರ್ಮಿಳ ಆಶ್ಚರ್ಯ ಪಡ್ತಾ ಇದ್ದಿದ್ದು ಅದಕ್ಕಲ್ಲ. ಇದೆಲ್ಲ ವ್ಯವಸ್ಥೆಯನ್ನ ತಾನು ಪರೀಕ್ಷೆಗೆ ಹೋದ ಕೊನೆಯ 2 ದಿನಗಳಲ್ಲಂತೂ ಹಿಮು ಮಾಡಿಲ್ಲ. ಹಾಗಾದರೆ ಇವನ್ನೆಲ್ಲ ಹಿಮು ಆರ್ಗನೈಸ್ ಮಾಡಿದ್ ಹೇಗೆ? ಯಾವಾಗ? ಪಕ್ಕದಲ್ಲೇ ದಿನಗಟ್ಟಲೆ ಇದ್ದಾಳೆ ತಾನು. ಚಿಕ್ಕದೊಂದು ಕ್ಲೂ ಕೂಡ ಬಿಟ್ಟಿರಲಿಲ್ವಲ್ಲ. ಅದೇಕೋ ಒಂದ್ಸಲ ಹಿಮುವಿನ ಬಗ್ಗೆ ಅನುಮಾನದ ಮುಳ್ಳೊಂದು ಸರಿದು ಸುಮ್ಮನಾಯಿತು. ಅವತ್ತು ಹಿಮವಂತ ಮನೆಯಲ್ಲೇ ಉಳಿದ. ಅವನ ವರ್ತನೆಯಲ್ಲಾಗಲಿ ಇರಾದೆಗಳಲ್ಲಾಗಲಿ ದೊಡ್ಡ ಬದಲಾವಣೆಯನ್ನ ಊರ್ಮಿಳಾ ಗುರುತಿಸಲಿಲ್ಲ. ಅದೇ ಮೌನ, ಅದೇ ಗಾಂಭೀರ್ಯ. ತಾನಾಗಿ ಮಾತನಾಡಿಸಿದ್ರೆ ಅಷ್ಟಕ್ಕೆ ಕ್ಲುಪ್ತ ಉತ್ತರ. ಅಷ್ಟಾದರೂ ಹಿಮವಂತನ ಮೆದುಳಿನ ಯಾವುದೋ ಪದರದ ಆಳದಲ್ಲಿ ದೊಡ್ಡದೊಂದು ಬದಲಾವಣೆ ಖಂಡಿತ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಊರ್ಮಿಳೆಗೆ. ಅವರಿಬ್ಬರು ಮಧ್ಯಾಹ್ನ ಊಟದ ನಂತರ ನಡುಮನೆಯ ಸೋಫಾದ ಮೇಲೆ ಕುಳಿತುಕೊಂಡು ಲೋಕಾಭಿರಾಮವಾಗಿ ಮಾತನಾಡಿದರು. ಮಧ್ಯೆ ಒಂದು ಸಲ ಮಾತ್ರ ತಮ್ಮಿಬ್ಬರ ಮಾತನ್ನ ಜಬೀನ್ ಕೇಳಿಸಿಕೊಡ್ತಾ ಇದ್ದಾಳ ಎನ್ನುವ ಅನುಮಾನ ಊರ್ಮಿಳೆಗೆ ಮೂಡಿ ಮರೆಯಾಯಿತು. ಹಿಮವಂತ ಅದನ್ನ ಗಮನಿಸಿದನಾದರೂ ಸುಮ್ಮನಿದ್ಬಿಟ್ಟ. ಸಂಜೆ ಅವನು ಮತ್ತು ಊರ್ಮಿಳಾ ರವೀಂದ್ರನಗರದಲ್ಲೇ ಚಿಕ್ಕದೊಂದು ವಾಕ್ ಹೋಗಿ ಬಂದರು. ಅಪ್ಪಿ ತಪ್ಪಿ ಕೂಡ ಅವನು ಪ್ರಾರ್ಥನಾಳ ವಿಚಾರ ಎತ್ತಲಿಲ್ಲ. ಅವಳನ್ನ ತನ್ನ ಸಿಸ್ಟಮ್ನಿಂದಲೇ ತೆಗೆದು ಹಾಕಿದ್ದಾನೇನೋ ಎಂಬಂತೆ ತುಂಬಾ ನೆಮ್ಮದಿಯಾಗಿ ಪ್ರಶಾಂತವಾಗಿ
ಅವಳನ್ನ ಪ್ರೀತಿ ಮಾಡ್ತಾ ಇದ್ದ ದಿನಗಳಲ್ಲಿ ಹೇಗಿರ್ತಾ ಇದ್ನೋ ಹಾಗಿದ್ಬಿಟ್ಟಿದ್ದ. ಈ ಮನೆಯಲ್ಲಿ ಎಲ್ಲವೂ ಸರಿಯಾಗಿ ಇದ್ದಂತಿದೆ, ಆದರೆ ಏಕೋ ಎಲ್ಲವೂ ನಿಗೂಢ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡ್ಲು ಊರ್ಮಿಳ. ತೀರಾ ನಿಗೂಢತೆ ಅಂತಂದ್ರೆ ಭಯಂಕರವಾದದ್ದೇನೋ ಸಂಭವಿಸಲಿದೆ ಎಂಬ ಅರ್ಥದಲ್ಲಿ ಅಲ್ಲ. ತನಗೆ ಅರ್ಥವಾಗದ, ತನಗೆ ಪರಿಚಿತವಲ್ಲದ, ತನ್ನ ತಕ್ಷಣದ ನಿಲುಕಿಗೆ ದೊರಕಲೊಲ್ಲದ ವಾತಾವರಣವೊಂದು ಈ ಮನೆಯಲ್ಲಿ ನೆಲೆಗೊಂಡಂತಿದೆ ಅಂತ ಅಂದ್ಕೊಂಡ್ಲು. ಒಂದೆರಡು ದಿನ ಕಳೆದರೆ ಸರಿ ಹೋಗಬಹುದು, ಅಥವಾ ಜಬೀನ್ಳ ಅಪರಿಚಿತತೆ ಮತ್ತು ಮೂಗತನ ಈ ಭಾವ ಮೂಡಲಿಕ್ಕೆ ಕಾರಣ ಇರಬಹುದು ಅಂತಲೂ ಅಂದ್ಕೊಂಡ್ಲು. ಅವತ್ತು ರಾತ್ರಿ ಹಿಮವಂತ ಬೇಗನೆ ಊಟ ಮುಗಿಸಿ ಮಲಗಿಬಿಟ್ಟ. ಊರ್ಮಿಳೆಗೂ ನಿದ್ರೆ ಬಂದಿತ್ತು. ಸುಮಾರು 1 ಗಂಟೆ ಇರಬಹುದು. ಇದ್ದಕ್ಕಿದ್ದಂತೆ ಯಾರೋ ಹೊರಗಿನ ಗೇಟ್ ತೆರೆದಂತೆ ಸದ್ದಾಯಿತು. ಆಮೇಲೆ ಕಾರ್ ಸ್ಟಾರ್ಟ್ ಆದ ಸದ್ದು. ತನ್ನ ಕೋಣೆಯ ಕಿಟಕಿಯಿಂದ ಇಳುಕಿ ನೋಡಿದವಳಿಗೆ ಕಾರಿನ ಹಿಂಬದಿಯ 2 ಕೆಂಪು ದೀಪ ಮಾತ್ರ ಗೋಚರಿಸಿದವು. ತಕ್ಷಣ ಊರ್ಮಿಳ ತನಗೆ ತಾನೋ ಎಂಬಂತೆ ಹೇಳ್ಕೊಂಡ್ಳು. ಈಗ ಕಾರ್ ಓಡಿಸ್ಕೊಂಡು ಹೋದದ್ದು ಹಿಮವಂತ್ ಅಲ್ಲ, ಯಾಕಂದರೆ ಅದು ಹೊಸದಾಗಿ ಕಾರು ಕಲಿತವನು ಓಡಿಸುವ ವೇಗದಲ್ಲಿ ನಿರ್ಗಮಿಸಿರಲಿಲ್ಲ. ಅಥವಾ ಹಿಮವಂತ ಕಾರು ಕಲಿತು ತುಂಬ ದಿನಗಳಾಗಿದ್ದಾವೆ, ಅವನೇಕೆ ಅದನ್ನು ತನ್ನಿಂದ ಮುಚ್ಚಿಡಬೇಕಾಗಿತ್ತು? ಅದನ್ನೇ ಯೋಚಿಸುತ್ತಾ ಮಲಗಿದವಳು ಎದುರಿನ ರೂಮ್ನಲ್ಲಿಯೇ ಅಲ್ವೇ ಹಿಮು ಮಲಗಿದ್ದಿದ್ದು ಅಂತ ನೆನಪಾಗಿ ಸದ್ದು ಮಾಡದೆ ತನ್ನ ಕೋಣೆಯ ಬಾಗಿಲು ತೆರೆದುಕೊಂಡು ಈಚೆಗೆ ಬಂದಳು. ಸುಮ್ಮನೆ ಬೆರಳ ತುದಿಯಲ್ಲಿ ತಾಕಿದ್ದಷ್ಟೇ ಅವನ ಕೋಣೆಯ ಬಾಗಿಲು ತೆರೆದುಕೊಳ್ತು. ಊಹೆ ಮಾಡಿದಂತೆಯೇ ಹಿಮವಂತನ ಮಂಚ ಖಾಲಿ ಇತ್ತು. ವಾಪಸ್ಸು ತನ್ನ ಕೋಣೆಯ ಕಡೆಗೆ ತಿರುಗಿದವಳ ಕಣ್ಣು ಇದ್ದಕ್ಕಿದ್ದಂತೆ ನಿಶ್ಚಲವಾದವು. ಹಾಲ್ನ ಮೂಲೆಯಲ್ಲಿ ನಿಂತಿದ್ದಳು ಜಬೀನ್. ಅವಳ ಕಣ್ಣು ನಿದ್ದೆಯಿಂದ ಎದ್ದವಳ ಕಣ್ಣುಗಳಂತೆ ಇರಲೇ ಇಲ್ಲ. ಅವಳು ಊರ್ಮಿಳೆಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದಳು. ಅಲ್ಲಿ ಪ್ರಶ್ನೆಗಳೇ ಇರಲಿಲ್ಲ, ಆಶ್ಚರ್ಯವೂ ಇರಲಿಲ್ಲ, ಕೇವಲ ಒಂದು ಅಬ್ಸರ್ವೇಷನ್ ಅಂತಹುದ್ದಿತ್ತು. ಹಿಮು ಎಲ್ಲಿಗೋ ಹೋದಾಗಾಯ್ತಲ್ವಾ? ಕೇಳಿದಳು ಊರ್ಮಿಳ. ಜಬೀನ್ಲದು ಕಾಷ್ಟ ಮೌನ. ನಿನ್ಗೆ ನಿದ್ರೆ ಬರ್ಲಿಲ್ವಾ? ಮತ್ತೆ ಕೇಳಿದಳು. ಜಬೀನ್ ಕಣ್ಣು ಕೂಡ ಮಿಟುಕಿಸ್ಲಿಲ್ಲ. ಅದೇಕೋ ಇದ್ದಕ್ಕಿದ್ದಂತೆ ಊರ್ಮಿಳೆಗೆ ತಾನು ಹಿಮವಂತನ ಮನೆಗೆ ಬಂದಿದ್ದೇನೆ ಅಂತ ಅನ್ನಿಸೋದಕ್ಕಿಂತ ಹೆಚ್ಚಾಗಿ ಅಪರಿಚಿತನೊಬ್ಬನ ಮನೆಗೆ ಬಂದು ಉಳಿದುಬಿಟ್ಟೆ ಅಂತ ಅನ್ನಿಸಲು ಪ್ರಾರಂಭಿಸ್ತು. ಕೆಲವೇ ದಿನಗಳ ಹಿಂದೆ ನೋಡಿದ್ದ ಹಿಮವಂತ, ನೋವಿನಲ್ಲಿ ತತ್ತರಿಸಿ ಕುಸಿದು ಹೋದ ಹಿಮವಂತ, ಅವನೇ ಹೆಚ್ಚು ಇಷ್ಟವಾಗ್ತಾ ಇದ್ದ. ಇದು ಹಿಮವಂತನ ಚೇತರಿಕೆಯಂತೆ ಕೂಡ ತನಗೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡ್ಳು. ನೊಂದ ಜೀವ ಹೆಚ್ಚು ಇಷ್ಟವಾಗುತ್ತದೆ, ಅದು ಸಹಜ, ಅದರಲ್ಲೂ ಹೆಂಗಸರಿಗೆ ಅಂತ ತನಗೆ ತಾನೇ ಸಮಾಧಾನ ಹೇಳಿಕೊಂಡು ನಿದ್ರೆ ಮಾಡಲು ಯತ್ನಿಸಿದಳು. ಹಿಮವಂತ ಮನೆಗೆ ಹಿಂತಿರುಗಿದಾಗ 6 ಗಂಟೆ. ಏನ್ ಮಾಡ್ಲಿ ಹೇಳಿ, ರಾತ್ರಿ ಇದ್ದಕ್ಕಿದ್ದ ಹಾಗೆ ಸಿಮೆಂಟಿನ ಲೋಡ್ ಬಂದ್ಬಿಡ್ತು. ನಿಮಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡೆ. ನಿದ್ದೆ ಮಾಡ್ತಿರ್ತೀ, ಯಾಕೆ ಎಪ್ಸೋದು ಅಂತ ಅನಿಸಿ ಒಬ್ಬನೇ ಹೋಗ್ಬಿಟ್ಟೆ. ಎಲ್ಲ ಅನ್ಲೋಡ್ ಮಾಡಿಸಿ ಬರೋ ಹೊತ್ತಿಗೆ ಬೆಳಕು ಹರಿದು ಹೋಗಿತ್ತು. ಸೋಫಾದ ಮೇಲೆ ಕುಳಿತು ಮಾತಾಡ್ತಾ ಇದ್ದ ಹಿಮವಂತನ ಕಣ್ಣುಗಳಲ್ಲಿ ನಿದ್ರೆ ಕಳೆದುಕೊಂಡವನ ಬಳಲಿಕೆ ಇತ್ತು. ಆದರೆ ಹಿಮು ಸ್ನಾನ ಮಾಡಿ ಬಂದವನಂತೆ ಕಾಣ್ತಾ ಇದ್ದ. ಅದೇಕೋ ಊರ್ಮಿಳ ಅವನ ಕಡೆಗೆ ನಡೆದು ಹೋಗಿ ಸೋಫಾದ ಮೇಲೆ ಅವನ ಪಕ್ಕದಲ್ಲಿ ಕುಳಿತು, ಹಿಮು ನನಗೆ ನೀವು ಹೇಗಿದ್ರು ಏನು ಮಾಡಿದ್ರೂ ಇಷ್ಟವಾಗ್ತೀರಿ. ನಿಮ್ಮದೊಂದು ಚಿತ್ರ ನನ್ನಲ್ಲಿ ಉಳಿದು ಹೋಗಿದೆ. ಬಿ ಟ್ರೂ ಟು ಇಟ್. ನನ್ನ ಒಣಗಿರೋ ಚಿತ್ರ ಕೆಡಿಸ್ಬೇಡಿ, ಪ್ಲೀಸ್ ಅಂದ್ಬಿಟ್ಟಳು. ಹಿಮವಂತ ಸಣ್ಣಗೆ ಅವಾಕ್ಕಾದ ಕಣ್ಣುಗಳಲ್ಲಿ ಅವಳ ಕಡೆಗೆ ನೋಡ್ದ. ಮಾತು ನಗು ಎರಡೂ ಹುಟ್ಟಲಿಲ್ಲ. ಸುಮ್ಮನೆ ಕೈಚಾಚಿ ಊರ್ಮಿಳೆಯ ಹೆಗಲ ಮೇಲೆ ಕೈ ಹಾಕ್ದ. ಯಾವುದೋ ಭರವಸೆ ಇತ್ತು ಆ ಸ್ಪರ್ಶದಲ್ಲಿ. ಒಳಮನೆಯ ಕಾರಿಡಾರ್ನಲ್ಲಿ ಜಬೀನ್ ಅಸಹನೆಯಿಂದ ಸರಿದು ಹೋದಳು. ಅವರೀಗ ತುಂಬಾ ಹೊತ್ತು ಒಟ್ಟಿಗಿರ್ತಾರೆ. ಹಿಮುವಿಗೆ ಹೊತ್ತು ಗೊತ್ತು ಎಂಬುದು ಏನೂ ಇಲ್ಲ. ಯಾವುದೋ ಜಾವಕ್ಕೆ ಗಾಡಿ ಕೊಪ್ಪಕ್ಕೆ ಹೋದವನು ಮತ್ತಾವುದೋ ಮಧ್ಯಾಹ್ನದಲ್ಲಿ ಮನೆಗೆ ಹಿಂತಿರುಗಿ ಬಿಡ್ತಾನೆ. ಇದ್ದಕ್ಕಿದ್ದಂತೆ ಊರ್ಮಿಳೆಯನ್ನ ಅವಸರಿಸಿ ಹೊರಡಿಸ್ತಾನೆ. ಅವನ ಕಡುಗೆಂಪು ಎಸ್ಟೀಮ್ ಕಾರು ಬ್ರೇಕುಗಳು ಇವೆ ಎಂಬುದನ್ನೇ ಮರೆತು ಜೋಗದ ಕಡೆಗೆ ನಾಗಾಲೋಟ ಓಡುತ್ತದೆ. ಭಯಾಭರತ ಎಕ್ಸೈಟ್ಮೆಂಟ್ನಲ್ಲಿ ಚಿಟ್ಟನೆ ಚೀರುವ ಊರ್ಮಿಳ ಸರ್ರನೆ ತಿರುಗುವ ತಿರುವುಗಳಲ್ಲಿ ಆಯ ತಪ್ಪಿ ಹಿಮವಂತನ ಮೇಲಕ್ಕೆ ವಾಲ್ಬಿಡ್ತಾಳೆ.
ಏಳು ಮಲ್ಲಿಗೆ ತೂಕದ ಹುಡುಗಿ ಊರ್ಮಿಳ. ಅವಳ ಮೈಗಂಧವೇ ಚೆಂದ, ಕೇದಗೆಯ ಪೊದೆಯಲ್ಲಿದ್ದು ಬಂದವಳಂತೆ ಸದಾ ಘಮಘಮ. ತುಂಬಾ ಹೊತ್ತು ಅಲಂಕರಿಸಿಕೊಳ್ಳುವವಳಲ್ಲ, ಆದರೆ ಸದಾ ಶುಭ್ರವಾಗಿರ್ತಾಳೆ. ತಿಳಿಗೆಂಪು ಗುಲಾಬಿ ಬಿಟ್ರೆ ನಿಮಗೆ ಬಿಳಿ ಬಟ್ಟೆ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ಅಂದಿದ್ದ ಹಿಮವಂತ. ಕಾರು ಜೋಗದ ಕಡೆಗೆ ಓಡ್ತಾ ಇತ್ತು. ಹಠಾತ್ತನೆ ಎದಿರಾದ ಬ್ಲೈಂಡ್ ಕರ್ವ್ ಒಂದರಲ್ಲಿ ಆಯ ತಪ್ಪಿದ ಊರ್ಮಿಳ ಅನಾಮತ್ತಾಗಿ ಬಂದು ಹಿಮವಂತನ ಮಡಿಲ ಒಳಕ್ಕೆ ಬಿದ್ದಳು. ಹಸಿದು ಬಿರಿದ ನೆಲದ ಮೇಲಕ್ಕೆ ಪಾರಿಜಾತದ ಹೂವೊಂದು ತನ್ನ ಇಬ್ಬನಿಯ ಸಮೇತ ಬಿದ್ದಂತಾಯಿತು. ಅಷ್ಟು ದಿನಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಹಿಮವಂತನಲ್ಲಿ ಜೀವ ವೀಣೆ ಝಲ್ಲೆಂದಂತಾಯಿತು. ಇನ್ನು ಇದೇ ವೇಗದಲ್ಲಿ ಕಾರ್ ಓಡಿಸ್ತಾ ಇದ್ರೆ ತನ್ನ ಹಿಡಿತ ತಪ್ಪಿ ಅನಾಹುತವಾದೀತು ಅಂತ ಅನ್ನಿಸ್ತು. ಕಾರಿನ ಬ್ರೇಕ್ ತುಳಿದು ಆಕ್ಸಿಲರೇಟರ್ ಮೇಲೆ ಕಾಲು ತೆಗೆದು ವಾಹನವನ್ನೊಂದು ಹಿಡಿತಕ್ಕೆ ತಂದುಕೊಂಡು ರಸ್ತೆಯ ಪಕ್ಕದ ಮರಗಳ ನೆರಳಿಗೆ ಅದನ್ನು ನಿಲ್ಲಿಸಿದ. ಊರ್ಮಿಳ ಅವನ ಮಡಿಲಲ್ಲೇ ಇನ್ನೂ ಮಲಗಿದಂತೆ ವಾಲ್ಕೊಂಡಿದ್ದಳು. ಕಣ್ಣು ಅರ್ಧ ನಿಮೀಲಿತ. ಅದು ಕಾರಿನ ವೇಗಕ್ಕೆ ಉಂಟಾದ ಎಕ್ಸೈಟ್ಮೆಂಟಾ, ತೆಕ್ಕೆಗೆ ಬಿದ್ದವಳಿಗೆ ಅನುಭೂತಿಗೆ ಬರುತ್ತಿರುವ ಹಿತವ, ಅಥವಾ ಅಷ್ಟು ದಿನ ಹೇಳಿಕೊಳ್ಳಲಾಗದೆ ತಡೆದಿಟ್ಟುಕೊಂಡ ಭಾವೋತ್ಕರ್ಷದ ಅಭಿವ್ಯಕ್ತಿಯ? ಏನಾಗ್ತಾ ಇದೆ ಊರ್ಮಿಳೆಗೆ? ಏನಾಗ್ತಿದೆಯೋ ಗೊತ್ತಿಲ್ಲ. ನಾನು ಸ್ವಲ್ಪ ಹೊತ್ತು ಹೀಗೆ ಮಲಗಿರ್ತೀನಿ. ಡೋಂಟ್ ಪುಷ್ ಮೀ ಅವೇ ಪ್ಲೀಸ್, ಅಂದಳು ಊರ್ಮಿಳ. ಹಿಮವಂತ ಮಾತನಾಡಲಿಲ್ಲ. ಒಂದು ಕ್ಷಣ ಪ್ರಾರ್ಥನಾ ನೆನಪಾದಂತಾದಳು. ನನಗ್ ಗೊತ್ತು, ಅವಳು ಪ್ರತಿ ಕ್ಷಣ ನೆನಪಾಗ್ತಾಳೆ. ಈ ಬದುಕಿಗೆ ಅದು ಬಿಡದ ಶಾಪ. ಅವಳೊಂದಿಗೆ ಇರುವಾಗ ಕಾರ್ ಇರಲಿಲ್ಲ, ವೇಗ ಇರಲಿಲ್ಲ, ಆದರೆ ಹೀಗೆ ಮಡಿಲಿಗೆ ವಾಲಿ ಮಲಗಲು ಸಾವಿರ ನೆಪಗಳಿರ್ತಾ ಇದ್ವು. ಅವಳು ಹೀಗೆ ಭಾವ ಪರವಶಳಾಗ್ತಾ ಇದ್ಲು. ನನಗಿಂತ ಬೇಗ ಉನ್ಮತ್ತೆ, ಕಿವಿಯ ತಿರುವುಗಳಿಗೆ ತನ್ನ ಬಿಸಿಯ ಉಸಿರು ತಾಕಿದರೆ ಸಾಕು, ಅವಳ ಒಳ ನವಿಲು ರೆಕ್ಕೆಗೆ ಗೆದರಿಕೊಡ್ತಾ ಇತ್ತು. ತಾನು ಕುಳಿತಲ್ಲೇ ಕೆಂಡ ಕೆಂಡ. ಅದೆಂಥ ಸಂಯಮ ನನ್ನದು! ವೀಣೆಯ ಕೊನೆಯ ತಂತಿ ಕೂಡ ಬಿಗಿದು ಬಿಗಿದು ಲಕ್ಷಾಂತರ ಕಂಪನಗಳಿಗೆ ಈಡಾಗಿ ಕಡೆಗೊಮ್ಮೆ ಖಟ್ಟನೆ ತುಂಡಾಗಿ ಬಿಡೋದೇನೋ ಎಂಬಂಥ ಉದ್ರೇಕ. ಆದರೆ ನಾನು ಅದನ್ನೆಲ್ಲ ಎಷ್ಟು ಸಂಯಮದಿಂದ ಸಹಿಸಿಕೊಳ್ತಾ ಇದ್ದೆ. ಎಷ್ಟು ಪ್ರೀತಿಯಿಂದ ಅವಳನ್ನು ಪ್ರತಿ ರಾತ್ರಿ ನಾಳೆಗೆ ಇರಲಿ ಅಂತ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೆ. ನನ್ನಲ್ಲಿದ್ದಿದ್ದು ಒಳ್ಳೆತನ ಅಲ್ವಾ? ಒಳ್ಳೆತನ ಇಷ್ಟೊಂದು ಕಂದಾಯ ಕೀಳುತ್ತದ? ಏನು ಮಾಡಿಟ್ಟು ಹೋಯ್ತು ಅದು ಹುಡುಗಿ? ಯಾರಿಗೂ ದಕ್ಕದ ಮನುಷ್ಯನಾಗಿ ಹೋದನಲ್ಲ, ಅಷ್ಟು ಬೇಗ ಅದೇಗೆ ಬದಲಾಗಿ ಹೋದಳು ಪ್ರಾರ್ಥನಾ? 2.5 ವರ್ಷ ಅಂತಂದ್ರೆ ನಿಯತ್ತು ಕೂಡ ಬದಲಾಗಿ ಹೋಗುವಷ್ಟು ದೊಡ್ಡ ಅವಧಿಯ? ಹಾಗಾದ್ರೆ ಹೆಂಗಸಿನ ನಿಯತ್ತಿಗೆ ಎಷ್ಟು ವರ್ಷದ ಆಯುಷ್ಯ ಇರುತ್ತದೆ? ಯಾವುದಕ್ಕೆ ಸೋತಳು ಪ್ರಾರ್ಥನಾ? ಅವನ ಚೆಲುವಿಕೆಗ, ದುಡ್ಡಿಗ, ಕಾರ್ಗ, ಕಾರಿನ ವೇಗಕ್ಕ? ಎಷ್ಟು ಊರು ಸುತ್ತಿದರೋ, ಅವೆಷ್ಟು ಇಂಥ ಅನಿರೀಕ್ಷಿತ ತಿರುವುಗಳು. ದೇಹುವಿನ ಮೇಲೆ ಅದೆಷ್ಟು ಸಲ ಹೀಗೆ ಊರ್ಮಿಳೆಯಂತೆಯೇ ವಾಲಿ ಡೋಂಟ್ ಪುಷ್ ಮಿ ಅವೇ ಅಂತ ವಿನಂತಿ ಮಾಡ್ಕೊತಾ ಇದ್ಲು. ಹಾಗಂತ ಅಂದುಕೊಂಡ ಮರುಕ್ಷಣ ಹಿಮವಂತನ ಕಾಲ ಹಿಮ್ಮಡಿಯದ ಅಡಿಯಿಂದ ಕುದ್ದು ಬಂತು. ರಕ್ತ ಮುಖವೆಲ್ಲ ಕಪ್ಪಿಟ್ಟು ಹೋದಂತಾಯ್ತು. ಸುಮ್ಮನೆ ಒಮ್ಮೆ ಮಡಿಲಲ್ಲಿ ಮಲಗಿಯೇ ಇದ್ದ ಊರ್ಮಿಳಾಳನ್ನ ನೋಡ್ದ. ಅವಳದಿನ್ನೂ ಅದೇ ಉನ್ಮತ್ತ ಸ್ಥಿತಿ, ಆದರೆ ತನಗೆ ಗೊತ್ತಿಲ್ಲದೆ ತಾನು ಅವಳ ಮುಂದಲೇ ನೇವರಿಸ್ತಾ ಇದ್ದಾನೆ ಎಂಬುದು ಗಮನಕ್ಕೆ ಬಂತು. ಆ ನೇವರಿಕೆಯಲ್ಲಿ ವಾಂಛೆ ಇದೆಯಾ? ನಿಜವಾಗಿಯೂ ಹಿಮವಂತನಿಗೆ ಊರ್ಮಿಳೆಯ ಮೇಲೆ ಇರೋದು ವಾಂಛೆಯಾ?